ದರ್ಶನ ಪಡೆಯ ಬಂದೆನ ದೇವ ಸ್ಮರಣೆಯ ಮಾಡಲನು ದಿನ ದಿವ್ಯ ದರ್ಶನ ಪಡೆಯ ಬಂದೆನ ದೇವ ಸ್ಮರಣೆಯ ಮಾಡಲನು ದಿನ ಪ್ರಭು ಸನ್ನಿಧಾನದಿ ಸೇವೆ ಮಾಡಲು ಪ್ರಭು ಸನ್ನಿಧಾನದಿ ಸೇವೆ ಮಾಡಲು ಸನ್ನುತಿ ಹಾಡಿ ಸ್ತುತಿಸಿ ಭಜಿಸಲು ಸನ್ನುತಿ ಹಾಡಿ ಸ್ತುತಿಸಿ ಭಜಿಸಲು ಬನ್ನಿ ಸರ್ವ ಜನರೆ ಕೂಡಿ ಬೇಡಿ ನಮಿಸುವ ಐಕ್ಯ ಭಾವದಿಂದ ಅರಸಿ ಸೇರಿ ಮಣಿಯುವ ಹಗಲು ಇರುಳು ಸೃಷ್ಟಿ ನಗಲು ದೀಪ ಬೆಳಗಿದೆ ಬಾಳ ಬದುಕು ಹಸನಾಗಿರಲು ಜೀವ ತುಂಬಿದೆ ತನುವು ಮನವು ಸವಿಯಾಗಿರಲು ಭಾವ ಮೀಟಿದೆ ಹಾಲು ಜೇನು ಹರಿಯು ನೆಲೆಯ ತೋರಿಸಲಹಿದೆ ತಂದೆ ಕೃಪೆಯ ಮಾಡಿದೆ ದಿವ್ಯ ದರ್ಶನ ಪಡೆಯ ಬಂದೆನ ದೇವ ಸ್ಮರಣೆಯ ಮಾಡಲನು ದಿನ ದಿವ್ಯ ದರ್ಶನ ಪಡೆಯ ಬಂದೆನ ದೇವ ಸ್ಮರಣೆಯ ಮಾಡಲನು ದಿನ. ಈ ಬಳಿ ಪೂಜೆಯನ್ನು ಸಿಸ್ಟರ್ ಜಾನ್ ವಿಯಾನಿ, ಸಿಸ್ಟರ್ ಕ್ಯಾಂಡಿಡಾ ಇವರುಗಳ ಆತ್ಮಶಾಂತಿಗಾಗಿ ಆದರ್ಶ್ ಸುದರ್ಶ್ ಒಪ್ಪಿಸಿದ್ದಾರೆ. ಫ್ರಾನ್ಸಿಸ್ ಜೇಸನ್ ಇವರ ಆತ್ಮಶಾಂತಿಗಾಗಿ ಎಲಿಜಬೆತ್ ಕೊಟ್ಟಿದ್ದಾರೆ. ವಲೆರಿ ಇವರ ಅಭಿಪ್ರಾಯಗಳಿಗಾಗಿ ಒಪ್ಪಿಸಲಾಗುವುದು. ಅಡೆಕಲ ಮೇರಿ, ಅಮಲೋರ್ ಪವ ಮೇರಿ, ಪ್ರೇಮಾ ರೋಸ್ಲಿನ್ ಇವರುಗಳ ಆತ್ಮಶಾಂತಿಗಾಗಿ ಒಪ್ಪಿಸಲಾಗುವುದು. ಮೈಕೆಲ್ ಎಂಬವರ ಆತ್ಮಶಾಂತಿಗಾಗಿ ಶಂಕರ್ ಸೈಮನ್ ಏಳರಸಿ ಕೊಟ್ಟಿದ್ದಾರೆ ಮತ್ತು ಇಂಗ್ಲಿಷ್ ಲೀಜನ್ ಆಫ್ ಮೇರಿ ಅವರ ಅಭಿಪ್ರಾಯಕ್ಕಾಗಿಯೂ ಒಪ್ಪಿಸಲಾಗುವುದು. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು ದೇವರ ಪ್ರೀತಿಯು ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸುರರಿ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಪಶ್ಚಾತ್ತಾಪಿ ಹೃದಯಗಳನ್ನು ಗುಣಪಡಿಸಲು ನೀವು ಕಳಿಸಲ್ಪಟ್ಟೀರಿ. ಪ್ರಭು ದಯತೋರಿ, ಪಾಪಿಗಳನ್ನು ಕರೆಯಲು ನೀವು ಬಂದೀರಿ. ಕ್ರಿಸ್ತರೇ ದಯತೋರಿ, ನಮಗಾಗಿ ವಿನಯಿಸಲು ತಂದೆಯ ಬಲಗಡೆಯಲ್ಲಿ ನೀವು ಆಸೀನರಾಗಿರುವಿರಿ. ಪ್ರಭು ದಯತೋರಿ, ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಾರ್ಥಿಸೋಣ. ಸರ್ವಶಕ್ತ ದಯಾಮಯ ತಂದೆಯೇ, ನಮಗೆ ಹಾನಿಕರವಾದದಲ್ಲೆಲ್ಲವನ್ನು ನಮ್ಮಿಂದ ದಯೆಯಿಂದ ತೊಲಗಿಸಿರಿ. ಹೀಗೆ ತನುಮನಗಳಲ್ಲಿ ನಿರಂತರವಾಗಿ ಹೃದಯದ ಸ್ವತಂತ್ರದಲ್ಲಿ ನಿಮಗೆ ಸಂಬಂಧವುಳ್ಳವನ್ನೆಲ್ಲ ನಾವು ಸದಾ ಅರಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರೈಕ್ಯದಲ್ಲಿ ದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕುಮಾರರಾಗಿರುವ ಯೇಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸತ್ಯಕ್ಕಾಗಿ ದುಡಿಯುವವರೊಂದಿಗೆ ನಾವು ಸಹಕರಿಸಬೇಕು. ಸಂತ ಯವನನು ಬರೆದ ಮೂರನೆಯ ಪತ್ರದಿಂದ ವಾಚನ. ಪ್ರಿಯನೇ, ಸಹೋದರರಿಗೆ ಮುಖ್ಯವಾಗಿ ಅಪರಿಚಿತರಿಗೆ ಸತ್ಕಾರ್ಯವನ್ನು ಮಾಡುವುದರಲ್ಲಿ ನೀನು ತುಂಬ ನಿಷ್ಠಾವಂತನು. ಇಲ್ಲಿಯ ಸಭೆಯ ಮುಂದೆ ಅವರೇ ನಿನ್ನ ಪ್ರೀತಿಯಾಧಾರವನ್ನು ಪ್ರಶಂಸಿಸಿದ್ದಾರೆ.
ಅವರು ತಮ್ಮ ಸಂಚಾರವನ್ನು ಇನ್ನು ಮುಂದುವರಿಸುವಂತೆ ದೇವರು ಮೆಚ್ಚುವ ರೀತಿಯಲ್ಲಿ ನೀನು ನೆರವಾಗಬೇಕು. ಅವರು ಈ ಸಂಚಾರವನ್ನು ಕೈಗೊಂಡಿರುವುದು ಕ್ರಿಸ್ತ ಯೇಸುವಿನ ಸೇವೆಗಾಗಿಯೇ. ಅನ್ಯ ಧರ್ಮೀಯರಿಂದ ಅವರು ಯಾವ ಸಹಾಯವನ್ನು ಸ್ವೀಕರಿಸುವವರಲ್ಲ. ಆದ್ದರಿಂದ ಇಂಥವರಿಗೆ ನಾವು ನೆರವಾಗಲೇಬೇಕು. ಹೀಗೆ ಸತ್ಯಕ್ಕಾಗಿ ದುಡಿಯುವವರೊಂದಿಗೆ ನಾವು ಸಹಕರಿಸಬೇಕು. ಪ್ರಭುವಿನ ವಾಕ್ಯ. ಶ್ಲೋಕ: ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು ಧನ್ಯನು. ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು ಧನ್ಯನು. ಆತನ ಆಜ್ಞೆಗಳಲ್ಲಿ ಹಿಗ್ಗುವವನು ಭಾಗ್ಯನು. ಬಲಿಷ್ಠವಾಗುವುದು ಜಗದೊಳು ಅವನ ಸಂತಾನ. ಸಜ್ಜನರ ಸಂತತಿ ಪಡೆಯುವುದು ಆಶೀರ್ವಚನ. ಶ್ಲೋಕ: ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು ಧನ್ಯನು. ಸಿರಿ ಸಂಪತ್ತಿನಲ್ಲಿರುವವನ ಮನೆಯಲ್ಲಿ ಸಮೃದ್ಧಿಯಾಗಿ. ನೀತಿ ಫಲಿಸುವುದು ಆತನ ಮನದಲ್ಲಿ ಶಾಶ್ವತವಾಗಿ. ಸಜ್ಜನನಿಗೆ ಮೂಡುವುದು ಜ್ಯೋತಿ ಕತ್ತಲೊಳು. ನ್ಯಾಯ ಪ್ರಿಯನು ಆತ, ದಯಾವಂತ ಕೃಪಾಳು. ಶ್ಲೋಕ: ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು ಧನ್ಯನು. ದಯ ತೋರಿ ಧನ ಸಹಾಯ ಮಾಡುವವನು ಭಾಗ್ಯವಂತ. ನ್ಯಾಯದಿಂದ ವ್ಯವಹರಿಸುವಂಥ ಮನುಜನು ಭಾಗ್ಯವಂತ. ಅಚಲನಾಗಿರುವನು ನೀತಿವಂತನು. ಮರೆಯಲಾರರು ಎಂದಿಗೂ ಆತನನು. ಶ್ಲೋಕ: ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು ಧನ್ಯನು. ಘೋಷಣೆ: ಸುಸ್ಥಿರವಾದುವು ಆತನ ನಿಯಮ ನಿಬಂಧನೆಗಳು. ಯುಗ ಯುಗಾಂತರಕ್ಕೂ ದೃಢವಾಗಿರುವವು ಅಲ್ಲೇಲುಯ್ಯ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಲೂಕನ ಬರೆದ ಶುಭ ಸಂದೇಶದಿಂದ ವಾಚನ. ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಕಳಿಸಲು ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ ಈ ಸಾಮತಿಯನ್ನು ಹೇಳಿದರು. ಒಂದು ನಗರದಲ್ಲಿ ಒಬ್ಬ ನ್ಯಾಯಾಧೀಶನಿದ್ದ. ಅವನು ದೇವರಿಗೂ ಭಯಪಡುತ್ತಿರಲಿಲ್ಲ, ಮಾನವರಿಗೂ ಲಕ್ಷ್ಯ ಕೊಡುತ್ತಿರಲಿಲ್ಲ. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಅವಳು ಪದೇ ಪದೇ ಅವನ ಬಳಿಗೆ ಬಂದು, ನನ್ನ ವಿರೋಧಿ ಅನ್ಯಾಯ ಮಾಡಿದ್ದಾನೆ, ನನಗೆ ನ್ಯಾಯ ದೊರಕಿಸಿಕೊಡಿ ಎಂದು ಕೇಳಿಕೊಳ್ಳುತ್ತಿದ್ದಳು. ಬಹುಕಾಲ ನ್ಯಾಯಾಧೀಶನು ಅವಳಿಗೆ ಕಿವಿ ಕೊಡಲಿಲ್ಲ. ಕೊನೆಗೆ ಅವನು, ನಾನು ದೇವರಿಗೆ ಹೆದರುವವನೂ ಅಲ್ಲ, ಮಾನವರಿಗೆ ಲಕ್ಷ್ಯ ಕೊಡುವವನೂ ಅಲ್ಲ. ಇಷ್ಟಾದರೂ ಈ ವಿಧವೆಯ ಕಾಟವನ್ನು ತಪ್ಪಿಸಿಕೊಳ್ಳಲು ಈಕೆಯ ನ್ಯಾಯ ದೊರಕಿಸಿಬಿಡುತ್ತೇನೆ, ಇಲ್ಲವಾದರೆ ಈಕೆ ಪದೇ ಪದೇ ಬಂದು ನನ್ನ ತಲೆ ಕೆಡಿಸಿಬಿಡುತ್ತಾಳೆ ಎಂದುಕೊಂಡ. ಅನಂತರ ಪ್ರಭು ಯೇಸು ಈ ನೀತಿಗೆಟ್ಟ ನ್ಯಾಯಾಧೀಶ ಹೇಳಿಕೊಂಡ ಮಾತುಗಳನ್ನು ಕೇಳಿದಿರಲ್ಲವೇ. ಹೀಗಿರುವಲ್ಲಿ ದೇವರು ತಾವಾಗಿ ಐಕ್ಯ ಮಾಡಿಕೊಂಡ ಜನರು ಹಗಲು ರಾತ್ರಿ ತಮಗೆ ಮೊರೆ ಇಡುವಾಗ ನ್ಯಾಯ ತೀರಿಸದೆ ಹೋಗುವರೇ? ತಡೆ ಮಾಡಿಯಾರೆ? ಶೀಘ್ರವಾಗಿ ಅವರಿಗೆ ನ್ಯಾಯ ದೊರಕಿಸಿಕೊಡುವವರೆಂದು ನಿಮಗೆ ಹೇಳುತ್ತೇನೆ. ಇಷ್ಟವಾದರೂ ನರಪುತ್ರನು ಬರುವಾಗ
ಜಗತ್ತಿನಲ್ಲಿ ವಿಶ್ವಾಸವಿರುವುದನ್ನು ಕಾಣುವನೋ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಸಹೋದರ ಸೂರಿ, ನನ್ನ ಮತ್ತು ನಿಮ್ಮ ಬಲೆಯು ಸರ್ವಶುದ್ಧ ಪಿತನಾದ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ಪ್ರಭು, ನಾವು ನಿಮಗೆ ಅರ್ಪಿಸಲು ಇಲ್ಲಿ ತಂದಿರುವ ಬಲಿ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಈಕ್ಷಿಸಿರಿ. ನಿಮ್ಮ ಪುತ್ರರ ಯಾತನೆಯನ್ನು ಈ ರಹಸ್ಯದಲ್ಲಿ ಆಚರಿಸುತ್ತಾ ಅದನ್ನು ನಮ್ಮ ಪ್ರೀತಿಪೂರ್ವಕ ಭಕ್ತಿಯಿಂದ ಗೌರವಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲೆಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೋ ಎಲ್ಲೆಲ್ಲೋ ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಅವರ ಮರಣವನ್ನು ನಾವು ಪ್ರೀತಿಯಿಂದ ಆಚರಿಸುತ್ತೇವೆ. ಅವರ ಪುನರುತ್ಥಾನವನ್ನು ನಾವು ಸಜೀವ ವಿಶ್ವಾಸದಿಂದ ನಿವೇದಿಸುತ್ತೇವೆ ಮತ್ತು ಅವರ ಮಹಿಮಾಭರಿತ ಆಗಮನವನ್ನು ಅಚಲ ಭರವಸೆಯಿಂದ ನಿರೀಕ್ಷಿಸುತ್ತೇವೆ. ಆದ್ದರಿಂದ ಸಕಲ ದೂತ ಸಂತರೊಂದಿಗೆ ಸೇರಿ ನಿಮ್ಮ ಮಹಿಮೆಯನ್ನು ನಿರಂತರವಾಗಿ ಹೇಳುವುದು ಏನೆಂದರೆ, ಪರಿಶುದ್ಧರು ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬಣಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಕ್ರೀಸ್ತರ ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು ನಿಮ್ಮ ಭಕ್ತಾದಿಗಳಾದ ಸಿಸ್ಟರ್ ಜಾನ್ ವಿಯಾನಿ, ಸಿಸ್ಟರ್ ಕ್ಯಾಂಡಿಡಾ, ಫ್ರಾನ್ಸಿಸ್ ಜೇಸನ್, ಅಡೈಕಲಂ, ಅಡೈಕಲ ಮೇರಿ, ಅಮಲೋರ್ಪವ ಮೇರಿ, ಪ್ರೇಮ, ರೋಸ್ಲಿನ್, ಮೈಕಲ್, ಇವರೆಲ್ಲರನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವ ಮಾತೆ ಪೂಜ್ಯ ಕನ್ಯಾ ಮರಿಮನೆಯೊಂದಿಗೂ, ಆಕೆಯ ಪತಿ ಸಂತ ಜೋಸಫ್ ಅವರೊಂದಿಗೂ, ಪುನೀತ ಪರಿಷತ್ತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ, ಇವರೊಂದಿಗೂ, ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರ ಆತ್ಮರೈಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೇವರನ್ನು ತಂದೆ ಎಂದು ಕರೆಯುವ ಭಾಗ್ಯವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಭಕ್ತಿ ವಿಶ್ವಾಸದಿಂದ ಪ್ರಾರ್ಥಿಸೋಣ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೆ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳುತ್ತೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪ
ಇಗೊ ದೇವರ ಕುರಿಮರಿ ಇಗೊ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು ಸೋಣ ಪ್ರಭು ನಿಮ್ಮ ಪವಿತ್ರ ಕೊಡುಗೆಯಿಂದ ಪೋಷಿತರಾದ ನಾವು ನಿಮ್ಮ ದಯೆಯನ್ನು ಯಾಚಿಸುತ್ತಾ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಹೀಗೆ ನಿಮ್ಮ ಸ್ವರ್ಗೀಯ ಶಕ್ತಿಯಿಂದ ತುಂಬಿದವರಲ್ಲಿ ನಿಮ್ಮ ಕೃಪಾವರವು ನಿಮ್ಮ ಪವಿತ್ರಾತ್ಮರ ಧಾರೆಯಿಂದ ಸದಾ ಉಳಿಯಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ
ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿರಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. ಸಂತ ಮೈಕೆಲ್ ಪ್ರಧಾನ ದೇವದೂತ, ಈ ಯುದ್ಧದ ದಿನದಲ್ಲಿ ನಮ್ಮನ್ನು ರಕ್ಷಿಸಿ. ಸೈತಾನನ ದುಷ್ಟತನ ಮತ್ತು ಬಲೆಗಳ ವಿರುದ್ಧ ನಮ್ಮ ರಕ್ಷಣೆಯಾಗಿರಿ. ದೇವರು ಅವನನ್ನು ಖಂಡಿಸಬೇಕೆಂದು ನಾವು ವಿನಮ್ರವಾಗಿ ಪ್ರಾರ್ಥಿಸುತ್ತೇವೆ. ಮತ್ತು ಸ್ವರ್ಗೀಯ ಅತಿಥೇಯ ರಾಜಕುಮಾರನೇ, ದೇವರ ಶಕ್ತಿಯಿಂದ ಸೈತಾನನನ್ನು ಮತ್ತು ಆತ್ಮಗಳ ನಾಶವನ್ನು ಹುಡುಕುತ್ತಿರುವ, ಜಗತ್ತನ್ನು ಪ್ರಚೋದಿಸುವ ಎಲ್ಲ ದುಷ್ಟ ಶಕ್ತಿಗಳನ್ನು ನರಕಕ್ಕೆ ಎಸೆಯಿರಿ. ಆಮೇನ್.